ಪೊಲೀಸ್ ಆಯುಕ್ತರಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಮಕ್ಕಳು. ಒಂದು ದಿನದ ಮಟ್ಟಿಗೆ ಪೊಲೀಸ್ ಆಯುಕ್ತರಾಗಲಿದ್ದಾರೆ ಐವರು ಮಕ್ಕಳು. ಕಾಯಿಲೆಯಿಂದ ಬಳಲ್ತಾ ಇರುವಂತಹ ಮಕ್ಕಳ ಕನಸನ್ನ ಈಡೇರಿಸೋದಕ್ಕೆ ಈ ಕ್ರಮಕ್ಕೆ ಮುಂದಾಗಿದ್ದಾರೆ ನಗರ ಪೊಲೀಸರು. ಒಂದು ದಿನದ ಮಟ್ಟಿಗೆ 5 ಮಕ್ಕಳು ಪೊಲೀಸ್ ಆಯುಕ್ತರಾಗಲಿದ್ದಾರೆ. ಕಾಯಿಲೆಯಿಂದ ಬಳಲ್ತಾ ಇರುವಂತಹ ಮಕ್ಕಳಿವರು, ಅವರ ಕನಸನ್ನ ಈಡೇರಿಸೋದಕ್ಕೆ ಈ ಕ್ರಮ. ಪೊಲೀಸ್ ಅಧಿಕಾರಿ ಆಗಬೇಕೆಂಬಂತಹ ಕನಸು ಕಂಡಿದ್ದಂತಹ 5 ಮಕ್ಕಳ ಕನಸನ್ನ ಈಡೇರಿಸೋದಕ್ಕೆ ಈಗ ನಗರ ಪೊಲೀಸ್ ಆಯುಕ್ತರು ಮುಂದಾಗಿದ್ದಾರೆ. ಮಕ್ಕಳ ಕನಸು ನೆರವೇರಿಸಲು ನಗರ ಪೊಲೀಸ್ ಆಯುಕ್ತರ ನಡೆ. ಮೇಕ್ ಅ ವಿಶ್ ಫೌಂಡೇಶನ್ ಜೊತೆ ನಗರ ಪೊಲೀಸರು ಸಾಥ್ ಕೊಟ್ಟಿದ್ದು. ಒಂದು ದಿನದ ಮಟ್ಟಿಗೆ ಪೊಲೀಸ್ ಆಯುಕ್ತರಾಗಲಿದ್ದಾರೆ 5 ಮಕ್ಕಳು. ಪೊಲೀಸ್ ಆಯುಕ್ತರಾಗಿ ಕಾರ್ಯನಿರ್ವಹಿಸಬೇಕು ಅನ್ನುವಂಥದ್ದು ಈ ಮಕ್ಕಳ ಕನಸಾಗಿತ್ತು. ಏಕ್ ದಿನಕ ಪೊಲೀಸ್ ಆಗ್ತಿದ್ದಾರೆ ಈ ಮಕ್ಕಳು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಪುಟಾಣಿ ಮಕ್ಕಳು ಪೊಲೀಸ್ ವಸ್ತ್ರದಲ್ಲಿ ಖಾಕಿ ದರಿಸಿನಲ್ಲಿ ಕಂಗೊಳಿಸ್ತಾ ಇದ್ದಾರೆ. ಒಂದು ದಿನದ ಮಟ್ಟಿಗೆ ಖಾಕಿ ತೊಟ್ಟಂತಹ ಈ ಮಕ್ಕಳಲ್ಲಿ ಮೊಗದಲ್ಲಿ ಆ ಒಂದು ಖುಷಿ ಇದೆ. ಮೇಕ್ ಅ ವಿಶ್ ಫೌಂಡೇಶನ್ ಜೊತೆ ನಗರ ಪೊಲೀಸರು ಸಾಥ್ ನೀಡಿರುವಂತದ್ದು ಈ 5 ಮಕ್ಕಳ ಕನಸನ್ನ ಈಡೇರಿಸಿದ್ದಾರೆ. ಮಕ್ಕಳ ಕನಸು ನೆರವೇರಿಸಲಿಕ್ಕಾಗಿ ನಗರ ಪೊಲೀಸ್ ಆಯುಕ್ತರ ನಡೆಯಿದು. ಒಂದು ದಿನದ ಮಟ್ಟಿಗೆ ಮಕ್ಕಳ ಮೈ ಮೇಲೆ ಖಾಕಿ ಹಾಕಿ ಅವರಿಗೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಭಾಸ್ಕರ್ ರಾವ್ ತಮ್ಮ ಕುರ್ಚಿಯನ್ನೇ ಬಿಟ್ಕೊಟ್ಟಿದ್ದಾರೆ. ಮಕ್ಕಳ ಕನಸು ನೆರವೇರಿಸಲಿಕ್ಕಾಗಿ ಪೊಲೀಸರು ಈ ನಿರ್ಧಾರಕ್ಕೆ ಬಂದಿರುವಂಥದ್ದು. ಪುಟಾಣಿ ಮಕ್ಕಳ ಮೊಗದಲ್ಲಿ ತಮ್ಮ ಕನಸು ನನಸಾದಂತಹ ಕ್ಷಣ ಕಂಡು ಬರ್ತಾ ಇದೆ. ಮೇಕ್ ಅ ವಿಶ್ ಫೌಂಡೇಶನ್ಗೆ ಪೊಲೀಸರ ಸಾಥ್. ಇವತ್ತು ಬೆಂಗಳೂರಿಗೆ ಹೊಸ ಕಮಿಷನರ್ ಬರ್ತಿದ್ದಾರೆ, ಆದ್ರೆ ಅವರು ಇನ್ನೂ ಕೂಡ ಚಿಕ್ಕ ಮಗು, ಅಂದ್ರೆ ಅವ್ರಿಗೆ ಕಮಿಷನರ್ ಆಗ್ತಿದ್ದಾರೆ ಅನ್ನೋದನ್ನ ಅವ್ರ ಮಕ್ಕಳಲ್ಲೇ ಕೇಳೋಣ. ಇದು ಇವತ್ತು ಬೆಂಗಳೂರಿನ ನಗರ ಪೊಲೀಸ್ ಆಯುಕ್ತರು ಗಂಭೀರ ಕಾಯಿಲೆ ಇರುವಂತಹ ಮಕ್ಕಳನ್ನ ಒಂದು ದಿನದ ಮಟ್ಟಿಗೆ ಪೊಲೀಸ್ ಆಯುಕ್ತರಾಗಿ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಇಲ್ಲೊಂದು ಪುಟಾಣಿ ನಮ್ ಜೊತೆ ಇದ್ದಾರೆ. ಏನ್ ನಿನ್ನ ಹೆಸರು? ನನ್ನ ಹೆಸರು ರತನ್ ಕುಮಾರ್. ಏನ್ ತಿಕ್ಕೆ ಇವತ್ತು ಪೊಲೀಸ್ ಡ್ರೆಸ್ ಹಾಕೊಂಡ್ಬಂದ್ಬಿಟ್ಟಿದ್ಯಾ, ಏನಾಯ್ತು, ಯಾಕೆ? ನನಗೆ ತುಂಬಾ ಇಷ್ಟ ಪೊಲೀಸ್ ಆಫೀಸರ್ ಆಗ್ಬೇಕು ಅಂತ. ಓಕೆ, ಅಂದ್ರೆ ಇವತ್ತು ಕಮಿಷನರ್ ಆಗ್ತಿದ್ಯಾ ಅಂತ ಗೊತ್ತಾ ನಿಂಗೆ? ಗೊತ್ತು ಸರ್. ಹೌದಾ, ಯಾರು ಹೇಳಿದ್ರು? ನಮ್ಮಪ್ಪ ನಮ್ಮಅಮ್ಮ. ಹೌದಾ, ಏನ್ ನಿಂಗೆ ಪೊಲೀಸ್ ಆಗ್ಬೇಕು ಅಂತ ಅಷ್ಟೊಂದು ಆಸೆ ಇತ್ತಾ? ಇದೆ. ಹೆಂಗೆ ನಿಂಗೆ ಪೊಲೀಸ್ ಆಗ್ಬೇಕು ಅಂತ ಆಸೆ ಇತ್ತು? ದರ್ಶನ್ ಫಿಲಂ ನೋಡ್ತಾ. ದರ್ಶನ್ ಫಿಲಂ ನೋಡ್ತಿದ್ದ? ಯಾವ ಫಿಲಂ ದರ್ಶನ್? ಯಾವ್ದು? ಐರಾವತ. ಐರಾವತ. ಓಕೆ, ಐರಾವತ ಫಿಲಂ ನೋಡಿ ನಿಂಗೆ ಪೊಲೀಸ್ ಆಫೀಸರ್ ಆಗ್ಬೇಕು ಅಂತ ಅನಿಸ್ತಾ? ಹೌದು. ಇವತ್ತು ಪೊಲೀಸ್ ಆಗ್ತಿದ್ಯಾ ನೀನು ಆಸೆ ಪಟ್ಟಂತೆ? ಏನೋ ಹೇಗೆ ಅನಿಸ್ತಿದೆ? ತುಂಬ ಖುಷಿ ಆಗ್ತಿದೆ. ಒಂದ್ಸತಿ ಗನ್ನಲ್ಲಿ ಶೂಟ್ ಮಾಡಿ ತೋರಿಸು. ಇದಿಷ್ಟು ಈ ಪುಟಾಣಿಯ ಸಂಭ್ರಮ ಆಗಿರುವಂಥದ್ದು. ಇಲ್ಲಿ ಈ ಪುಟಾಣಿ ಹೆಸರು ರೂತನ್ ಕುಮಾರ್ ಅಂತ ಅಂದ್ಬಿಟ್ಟು, ಆತ ಹಾಸನದಿಂದ ಬಂದಿದ್ದಾನೆ, ಹಾಸನದ ಅರಸಿಕರೆಯಿಂದ ಬಂದಿರುವಂಥದ್ದು. ಇವತ್ತು ರೂತನ್ ಸೇರಿದಂಥ 5 ಮಂದಿಯನ್ನು ನಗರ ಪೊಲೀಸ್ ಆಯುಕ್ತರು ಅವರಿಗೆ ಒಂದು ಪೊಲೀಸ್ ಆಯುಕ್ತರಾಗಿ ಒಂದು ದಿನದ ಮಟ್ಟಿಗೆ ಮಾಡ್ತಿದ್ದಾರೆ. ಆತ ಗಂಭೀರವಾಗಿ ಗಂಭೀರದ ಕಾಯಿಲೆಯಿಂದ ಬಳಲ್ತಾ ಇದ್ದು ರೂತನ್ನ ಕೊನೆ ಆಸೆ ಇದೀಗ ಈಡೇರುವಂತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ಚೇತನ್, ಸುವರ್ಣ ನ್ಯೂಸ್.